ಎಲ್ಲರಿಗೂ ನಮಸ್ಕಾರ. ಅನ್ ಅಕಾಡೆಮಿ ಚಾನೆಲ್ಗೆ ಆಗಮಿಸುವ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಜಗದೀಶ್ ಅಡ್ಡಹಳ್ಳಿ. ನಾನು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮೂಳೆ ಎಂಬ ಗ್ರಾಮದವನಾಗಿದ್ದು, ನನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮೂಳೆ ಗ್ರಾಮದಲ್ಲೇ ಮುಗಿಸಿ ಆಮೇಲೆ ಕಾಮರ್ಸನ್ನು ಮಾಡಿ ಬೆಳಗಾವಿಯ ಗುಪ್ತೆ ಕಾಲೇಜ್ ಆಫ್ ಕಾಮರ್ಸ್ನಲ್ಲಿ ಬಿ ಕಾಂ ಪದವಿ ಪಡೆದಿರುತ್ತೇನೆ. ನನ್ನ ಸಿವಿಲ್ ಸರ್ವಿಸ್ ಜರ್ನಿ ಬಂದು 2013 ನನ್ನ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಯಿತು. ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆದಮೇಲೆ ಏನು ಮಾಡಬೇಕಪ್ಪ, ಏನು ನೆಕ್ಸ್ಟು ಅಂತ ಒಂದು ಎಲ್ಲರಿಗೂ ಯೋಚನೆ ಇದ್ದೇ ಇರುತ್ತೆ. ಆದರೆ ನನ್ನ ಸಿವಿಲ್ ಸರ್ವಿಸ್ ಜರ್ನಿ ಹಿಂದೆ ತುಂಬ ಒಂದು ಕೆಲವೊಂದು ಘಟನೆಗಳಿದೆ, ಅದನ್ನು ನಿಮ್ಮ ಹತ್ರ ಸೇವ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ನನ್ನ ಸಿವಿಲ್ ಸರ್ವಿಸ್ ಜರ್ನಿನ ಒಂದು ಚಿಕ್ಕಂದಿನಲ್ಲೇ ಹುಟ್ಟಿದ್ದ ಯಾವುದು ಕನಸಲ್ಲ. ಅದ್ರ ಹಿಂದೆ ಬೇಕಾದಷ್ಟು ಬೇರೆ ಬೇರೆ ಜಾಬ್ ಆಫರ್ಸನ್ನು ಬಿಟ್ಟು ಸಿವಿಲ್ ಸರ್ವಿಸ್ಗೆ ಜಾಯ್ನ್ ಆಗುವಂಥ ಒಂದು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಮಾಡುವಂಥ ಒಂದು ಘಟನೆ ನಡೀತು. ನನ್ನ ಜರ್ನಿ ಹೇಳಬೇಕು ಅಂದರೆ, ಮೊದಲೇ ನಾನು ಒಬ್ಬ ಗ್ರಾಮೀಣ ಅಭ್ಯರ್ಥಿ ಅಂತಾರಲ್ಲ, ಗ್ರಾಮೀಣ ಪ್ರದೇಶದಿಂದ ಬಂದವನಾಗಿರೋದ್ರೆ ಯೂಶ್ವಲಿ 10th ಮುಗಿದ್ಮೇಲೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ಆರ್ಮಿಗೆ ಜಾಯ್ನ್ ಆಗಬೇಕು, ಅದು ಮಾಡಬೇಕು, FDA ಬರಿಬೇಕು ಅಂತ. ನಾನು ಹಾಗೆ ಆರ್ಮಿನೇ ಟ್ರೈ ಮಾಡ್ತಾ ಇದ್ದೆ. 12ನೇ ತರಗತಿವರೆಗೂ ಆರ್ಮಿ ಟ್ರೈ ಮಾಡಿದೆ, ಆಗಲಿಲ್ಲ. ಆಮೇಲೆ ಏನಾಯಿತು, PUC ನಮ್ಮ ಕಾಲೇಜ್ಗೆ ಟಾಪ್ ಬಂದಿರೋದ್ರಿಂದ 89% ಮಾರ್ಕ್ಗಳಿಂದ, ಆಮೇಲೆ ನಮ್ಮದು ಅದು ನ್ಯಾಚುರಲ್ ಆಗಿ ನಿಮಗೊಂದು ಅರ್ಜ್ ಬೆಳೆಯುತ್ತೆ, ನೀವು ಬೇರೆ ಮುಂದೆ ಹೋಗಿ ಬೇರೆಯಾದರೂ ದೊಡ್ಡ ದೊಡ್ಡ ಕೋರ್ಸ್ ಮಾಡಬೇಕು ಅಂತ. ಹಿಂಗಾಗಿ ಬೆಳಗಾವಿ ಗೋಪ್ಟೆ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡು ಆಮೇಲೆ ಬಿ ಕಾಮ್ ಮಾಡಿದೆ. ಬಿ ಕಾಮ್ ಜೊತೆಯಲ್ಲಿ ಏನಿರುತ್ತೆ, ಚಿತ್ರದುರ್ಗದಲ್ಲಿ ವಿಲೇಜ್ ಅಕೌಂಟೆಂಟ್ ಅಂತ ಒಂದು ಪೋಸ್ಟ್ ಇತ್ತು, ಅಂದರೆ ಏನು ತಲಾಟಿ ಅಂತ ಕರಿತೀರಲ್ಲ, ಅದು ಅದಕ್ಕೂ ಏನು ಸೆಲೆಕ್ಟ್ ಆದೆ. ಆದರೆ ಅದಕ್ಕೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ನಾನು ಬಿ ಕಾಮ್ ಜೊತೆನೆ ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಒಂದು ಕೋರ್ಸ್ ಇರುತ್ತೆ, ಆ ಕೋರ್ಸ್ ಮಾಡ್ತಾ ಇದ್ದೆ. ಹಿಂಗಾಗಿ ಒಬ್ಬಟ್ಟು ಅಭ್ಯಾಸ ಏನು ವಿಲೇಜ್ ಅಕೌಂಟೆಂಟ್ ಕೋರ್ಸ್ ಬಿಟ್ಟು CNA, ಯಾಕಂದರೆ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಕೋರ್ಸ್ ಇರುತ್ತಲ್ಲ, ಹಿಂಗಾಗಿ CNA ಕಂಟಿನ್ಯೂ ಮಾಡಿದೆ ವಿತ್ ನನ್ನ ಬಿ ಕಾಮ್ ಜೊತೆ. ಬಿ ಕಾಮ್ ಮುಗೀತು, ಪ್ಲಸ್ ಅದ್ರ ಜೊತೆನೆ CA ಫೌಂಡೇಶನ್ ಕೋರ್ಸ್ ಮುಗೀತು, ಮತ್ತು ಇಂಟರ್ಮೀಡಿಯೇಟ್ ಕೋರ್ಸ್ ಮುಗೀತು, ಕ್ಲಿಯರ್ ಆದೆ. ಆದರೆ ಇದ್ರ ಮಧ್ಯಾಹ್ನ ಬಿ ಕಾಮ್ ಫೈನಲ್ ಇರುವಾಗಲೇ ಒಂದು ಘಟನೆ ನಡೀತು. ನಮ್ಮ ತಂದೆ ಬೇಸಿಕಲಿ ಬಂದು ಅವರು ಒಂದು ಶುಗರ್ ಫ್ಯಾಕ್ಟ್ರಿ, ಅಥಣಿಯಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಇದೆ, ಕೃಷ್ಣ ಶುಗರ್ ಫ್ಯಾಕ್ಟ್ರಿ ಅಂತ, ಅಲ್ಲಿ ಡ್ರೈವರ್ ಡ್ರೈವಿಂಗ್ ಮಾಡ್ತಾರೆ. ಯೂಶ್ವಲಿ 2013 ಇಲೆಕ್ಷನ್ ಟೈಮಿಂಗಿತ್ತು. ಆಗ ಅವರು ಇಲೆಕ್ಷನ್ ಡ್ಯೂಟಿ ಮಾಡುವಾಗ ಅವ್ರಿಗೆ ಒಬ್ಬರು ಅವರು ಡ್ರೈವರ್ ಇರೋದ್ರಿಂದ ಅವರು ಆಫೀಸರ್ ಇರ್ತಾರಲ್ಲ, ಅವರು ಅಬ್ಸರ್ವರ್ ಅಂತ ಬಂದಿರ್ತಾರೆ. ಅವರು ಬೇಸಿಕಲಿ IAS IRS ಕ್ಯಾಡರಿಂದ ಬಂದಿರ್ತಾರೆ. ಹಿಂಗಾಗಿ ಆವಾಗ IAS ಅವರು ಪರಿಚಯ ಆಗಿ, ಅಬ್ಸರ್ವರ್ ಪರಿಚಯ ಆಗಿ ಅವರು ನೀನು ಹುಷಾರಿದ್ಯಾ, ತುಂಬ ಚೆನ್ನಾಗಿ ಓದ್ತೀಯಾ, ಹಿಂಗಾಗಿ ಸಿವಿಲ್ ಸರ್ವಿಸಸ್ ಬಾ, IAS ಮಾಡು, KAS ಮಾಡು ಅಂತ ಹೇಳಿದರು. ಹಿಂಗಾಗಿ ಅಲ್ಲಿಂದ ನನಗೆ ಒಂದು ನನ್ನ ಕನಸು ಹುಟ್ಟಿತ್ತು, ಏನು ನಾನು IAS ಮಾಡಬೇಕು ಅಂತ. ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸ್ ಏನು ಚಿಕ್ಕ ಕೋರ್ಸ್ ಅಲ್ಲ, ಆದರೂ ಇನ್ನೂ IAS ಮಾಡಿದ್ರೆ ತುಂಬ ಒಂದು ಸಮಾಜದಲ್ಲಿ ಒಳ್ಳೆ ಪ್ರೆಸ್ಟೀಜ್ ಇರುತ್ತೆ, ಅಧಿಕಾರ ಇರುತ್ತೆ, ಹಿಂಗೆಲ್ಲ. ಅದಕ್ಕಾಗಿಯೇ ನಾನೇನು ಮಾಡಿದೆ, ಹಿಂಗೆ ಬರುತ್ತಲ್ಲ, ಆಮೇಲೆ ನನ್ನ ಬಿ ಕಾಮ್ ಮುಗಿದ್ಮೇಲೆ CA ಡ್ರಾಪ್ ಮಾಡಿ ಸಿವಿಲ್ ಸರ್ವಿಸ್ಗೆ ಓದಬೇಕು ಅಂತ ಟ್ರೈ ಮಾಡಿದೆ. ಹಿಂಗಾಗಿ 2013 ಅಕ್ಟೋಬರಲ್ಲಿ ನಾನು ಡೆಲ್ಲಿಗೆ ಹೋದೆ. ಡೆಲ್ಲಿಯಲ್ಲಿ ವಾಜಿರಾಮ್ ಎಂಬ ಇನ್ಸ್ಟಿಟ್ಯೂಟ್ ಇತ್ತು, ಅಲ್ಲಿ ಬೇಸಿಕ್ ಒಂದು ಇಯರ್ ಮುಗಿಸಿ ಆಮೇಲೆ ಫಸ್ಟ್ ಅಟೆಂಪ್ಟ್ ಕೊಟ್ಟೆ, ಆಗಲಿಲ್ಲ. ಅಷ್ಟರಲ್ಲಿ 2014 KPSC ಕರೆದಿದ್ದರು. ಅವಾಗ KPSC ಫಸ್ಟ್ ಅಟೆಂಪ್ಟು ಬರದೆ, ಆದರೆ ಪ್ರಿಲಿಮ್ಸ್ ಕ್ಲಿಯರ್ ಆಯಿತು, ಆದರೆ ಮೇನ್ಸ್ ಬರದೆ, ಆದರೆ ಮೇನ್ಸ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಹಿಂಗಾಗಿ ನಾನು ಏನು ಮಾಡಿದೆ, ಒಂದು ಸ್ವಲ್ಪ ಸ್ಟ್ರಾಟಜಿ ಚೇಂಜ್ ಮಾಡ್ಕೊಂಡೆ. ಇದ್ರ ಮಧ್ಯೆ ನಾನು UPSC ಪ್ರಿಪ್ರೇಷನ್ ಮಾಡ್ತಾ ಇದ್ದೆ. 2015 UPSC ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಮೇನ್ಸ್ ಬರದೆ, ಮತ್ತು 2016 UPSC ಪ್ರಿಲಿಮ್ಸ್ ಕ್ಲಿಯರ್ ಆಯಿತು, ಮೇನ್ಸ್ ಬರದೆ. ಅವಾಗೂ ಆಗಲಿಲ್ಲ, 2015 ಆಗಲಿಲ್ಲ, 16 ಆಗಲಿಲ್ಲ. ಹಿಂಗಾಗಿ ಏನು ಮಾಡೋದಪ್ಪ ಅಂತ ಮಾಡಿದೆ. ನನ್ನ ಒಂದು ಏನು ಬ್ಲಾಕೇಡ್ ಆಗ್ತಾಯಿತ್ತು, ನನ್ನೊಂದು ಆಪ್ಷನಲ್ಲೂ, ಮೊದಲು ಕಾಮರ್ಸ್ ಆ್ಯಂಡ್ ಅಕೌಂಟೆನ್ಸಿ ಅಂತ ಆಪ್ಷನಲ್ ಇತ್ತು, ಆದರೆ ಅದರಲ್ಲಿ ಪ್ರತಿ ಸಲ ಒಂದು ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬರ್ತಾ ಇತ್ತು. ಹಿಂಗಾಗಿ ನಾನು ಡಿಸೈಡ್ ಮಾಡಿದೆ, ಏನು ಅದೇ ವರ್ಷ 2017 KPSC ಕಾಲ್ ಮಾಡಿದರು. KPSCಯಲ್ಲೂ ಮೊದಲು ನಾನು ಕಾಮರ್ಸ್ ಆ್ಯಂಡ್ ಅಕೌಂಟೆನ್ಸಿ ಆಪ್ಷನಲ್ ಬರೆದಿದ್ದರಿಂದ ಕಮ್ಮಿ ಮಾರ್ಕ್ಸ್ ಬಂದಿತ್ತು ಅಲ್ಲಿ. ಹಿಂಗಾಗಿ ನಾನು ಆಪ್ಷನಲ್ ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. 2017 ಪ್ರಿಲಿಮ್ಸ್ ಆಗಲಿಲ್ಲ ನಮ್ಮದು UPSCದು.
ಹಿಂಗಾಗಿ ಕೆ ಪಿ ಎಸ್ ಸಿನೇ ಮಾಡಬೇಕು ಅಂತ ಫುಲ್ ಟೈಮ್ ಬಂದೆ. ಅದೇ ಟೈಮಲ್ಲಿ ಕೆ ಪಿ ಎಸ್ ಸಿ ಆಪ್ಷನಲ್ಲೂ ಚೇಂಜ್ ಮಾಡಿದೆ, ಕನ್ನಡ ಲಿಟ್ರೇಚರ್ ತಗೊಂಡೆ. ಕೆ ಪಿ ಎಸ್ ಸಿ ಕನ್ನಡ ಲಿಟ್ರೇಚರು ನನಗೆ ಒಂದು ಸ್ವಲ್ಪ ತುಂಬ ಖುಷಿ ಕೊಟ್ಟಿತು, ಯಾಕಂದರೆ ಅದರಲ್ಲಿ ಕಲಿಬೇಕಾದ್ದು ನಮ್ಮ ಜೀವನದ ಮೌಲ್ಯಗಳನ್ನು ಕಲಿಬೇಕಾದ ತುಂಬ ಇದೆ. ಹೀಗಾಗಿ ಆಪ್ಷನ್ ಮಾಡಿದ್ದಕ್ಕೆ ಖುಷಿ ಆಯ್ತು ನನಗೆ ತುಂಬ. ಅದೇ ಟೈಮಲ್ಲಿ ನಾನು ಒಂದು ಸ್ವಲ್ಪ 4-5 ಮಂತ್ ಡೆಡಿಕೇಟೆಡಾಗಿ ಕೆ ಪಿ ಎಸ್ ಸಿ ಕೊಟ್ಟಿದ್ದೆ. ಆವಾಗ ಕೆ ಪಿ ಎಸ್ ಸಿ ಕೊಟ್ಟು ಮೇನ್ಸ್ ಬರೆದು ಬಿಟ್ಟು ಮತ್ತೆ ನಾನು ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಜಾಯ್ನ್ ಆಗಿದ್ದೆ. 2018ರಲ್ಲಿ ಯು ಪಿ ಎಸ್ ಸಿ ಬರೆದು ಆವಾಗ ಕನ್ನಡ ಲಿಟ್ರೇಚರ್ ಇರೋದ್ರಿಂದ ಒಂದು ಸ್ವಲ್ಪ ನನ್ನ ಸ್ಟ್ರೆಂತ್ ಇತ್ತು. ಹಿಂಗಾಗಿ ಅದರಲ್ಲೂ ಪ್ಲಸ್ ಜಿ ಎಸ್ ಅಲ್ಲೂ ಎಫರ್ಟ್ ಮಾಡಿದ್ದೆ. ಹಿಂಗಾಗಿ ಇಂಟರ್ವ್ಯೂ ಲಾಸ್ಟ್ ಇಯರ್ 2018ನಲ್ಲಿ ಇಂಟರ್ವ್ಯೂನು ಕೊಟ್ಟೆ. ಇಂಟರ್ವ್ಯೂಲ್ಲಿ ಒಂದು ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಬಂದ್ರಿಂದ ಬೈ ಮಾರ್ಜಿನ್ ಆಫ್ 10 ಮಾರ್ಕ್ಸಿಂದ ನಾನು ಉಳಿತು ಫೈನಲ್ ಲಿಸ್ಟಲ್ಲಿ. ಆದರೂ ನಾನು ರಿಗ್ರೆಟ್ ಮಾಡ್ಕೊಳ್ಳಿಲ್ಲ. 2019 ಈಗ ಬರದೆ, ಪ್ಲಸ್ ಅದೇ ಸಮಯದಲ್ಲಿ ನಮ್ಮ ಕೆ ಪಿ ಎಸ್ ಸಿ ಮೇನ್ಸ್ ರಿಸಲ್ಟು ಬಂತು, ಆವಾಗಲೇ ಇಂಟರ್ವ್ಯೂ ಬಂತು. ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಮೇನ್ಸು ಬರದೆ ಈಗ ಪ್ಲಸ್ ಇಂಟರ್ವ್ಯೂ ಕೊಟ್ಟೆ. ಇಂಟರ್ವ್ಯೂ ಯು ಪಿ ಎಸ್ ಕೆ ಪಿ ಎಸ್ ಸಿ ಇಂಟರ್ವ್ಯೂ ರಿಸಲ್ಟ್ ಬಂತೀಗ. ಸೊ 23 ರ್ಯಾಂಕ್ ಪಡೆದಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಖುಷಿ ಯಾಕಂದರೆ ನೀವು ಎಷ್ಟೇ ಇಷ್ಟು ವರ್ಷ ಪಟ್ಟಂಥ ನಿಮ್ಮ ಶ್ರಮಕ್ಕೆ ಇವತ್ತು ನಿಮಗೆ ಒಂದು ಏನು ಸಿಕ್ಕಿದೆ, ಪ್ರತಿಫಲ ಸಿಕ್ಕಿದೆ. ಹೀಗಾಗಿ ನೀವು ಎಷ್ಟು ವರ್ಷ ಹಾಕಿದ್ರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ತಾಳ್ಮೆಯಿಂದ, ಎಷ್ಟು ತಾಳ್ಮೆ ಇದೆ ನಿಮ್ಮಲ್ಲಿ, ಪ್ಲಸ್ ಎಷ್ಟು ಪರ್ಸಿವರೆನ್ಸ್ ಇದೆ, ಎಷ್ಟು ಪೇಷನ್ಸ್ ಇದೆ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅದು ಇಂಪಾರ್ಟೆಂಟು. ನಿಮಗೆ ಪ್ರಾಬ್ಲಮ್ ಏನಾಗುತ್ತೆ, ಕೆಲಸ ಮಾಡ್ತಾರೆ, 1 ವರ್ಷ ಹಾಕ್ತಾರೆ, 2 ವರ್ಷ ಹಾಕ್ತಾರೆ, ರಿಸಲ್ಟ್ ಸಿಗಲಿಲ್ಲ ಅಂದರೆ ಅದನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾರೆ, ಯಾಕಂದರೆ ಅಲ್ಲಿ ನಮಗೇನು ಸಿಗ್ತಾ ಇಲ್ಲ ಅಂತ. ಆದರೆ ನೀವು ಎಷ್ಟು ತಾಳ್ಮೆಯಿಂದ ಕಾಯ್ತಿರೋ ಒಂದರಲ್ಲೇ, ಅದರಿಂದ ಸಿಗೋ ಪ್ರತಿಫಲ ಸಿಗೋದು ತುಂಬ ಏನು ಒಂದು ಪಾಸಿಬಿಲಿಟಿ ತುಂಬ ಇರುತ್ತೆ ಅಂತ ಹೇಳಬೇಕಾಗತ್ತೆ. ಯಾಕಂದರೆ ಅದರಲ್ಲಿ ನೀವು ಶ್ರಮ ಪಟ್ಟಿರ್ತೀರ, ನಿಮ್ಮ ರಿಸೋರ್ಸನ್ನು ವ್ಯಯ ಮಾಡಿರ್ತೀರ ಅದರಲ್ಲಿ. ಹೀಗಾಗಿ ಅದರಲ್ಲಿ ಸಕ್ಸಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಬೇರೆ ಬೇರೆ ಎಕ್ಸಾಮನ್ನು ಅವಾಗ ಬಂದಾಗ 1-2 ತಿಂಗಳು ಓದಿ ಬರೆಯೋದಕ್ಕಿಂತ ಒಂದೇ 2 ಎಕ್ಸಾಮ್ ಟಾರ್ಗೆಟ್ ಮಾಡಿ ಅದರ ಪ್ರಕಾರನೇ ನೀವು ಓದ್ಕೊಂತ ಹೋದರೆ ಏನು ಪ್ರತಿಫಲ ರಿಸಲ್ಟ್ ಸಿಗೋದು ತುಂಬ ನಿಶ್ಚಿತವಾಗಿರುತ್ತೆ. ಹೀಗಾಗಿ 1 ವರ್ಷ ಅಲ್ಲ 2 ವರ್ಷ ಕಷ್ಟಪಟ್ಟು ಏನು ತಾಳ್ಮೆಯಿಂದ ಕಾದರೆ ನೀವು ಆರಾಮಾಗಿ ಮಾಡ್ಬೋದು. ಈಗ ಈ ವಿಡಿಯೋದ ಮುಖ್ಯ ಪರ್ಪಸ್ ಏನಪ್ಪ ಅಂತಂದರೆ, ಈಗ ಆಲ್ರೆಡಿ ಕೆ ಪಿ ಎಸ್ ಸಿ ನೋಟಿಫಿಕೇಶನ್ ಮಾಡಿದ್ದಾರೆ, ಕೆಲವು ತಮಗೂ ಗೊತ್ತದೆಲ್ಲ. ನೆಕ್ಸ್ಟ್ 6ನೇ ತಾರೀಕಿಂದ ಏನು ಮಾಡ್ತಾರೆ ಅಂದರೆ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಬಿಡ್ತಾರೆ ಹೊರಗಡೆ ಫಿಲ್ ಮಾಡಲಿಕ್ಕೆ. ಈಗ ಕೆ ಪಿ ಎಸ್ ಸಿಯಲ್ಲಿ ಮೊದಲಿಗೆ ನಿಮಗೆ ತಿಳಿದಂತೆ ಪ್ರಿಲಿಮ್ಸ್ ಇರುತ್ತೆ, ಅದಂತ ಮೇನ್ಸ್ ಇರುತ್ತೆ, ಅದ ನಂತರ ಇಂಟರ್ವ್ಯೂ ಇರುತ್ತೆ. ಹೀಗಾಗಿ ನಾವೇನು ಮಾಡಿದ್ದೀವಪ್ಪ ಅಂದರೆ ಇನ್ನೊಂದು ನೆಕ್ಸ್ಟ್ 2-3 ವಿಡಿಯೋದಲ್ಲಿ ನಿಮಗೆ ಪ್ರಿಲಿಮ್ಸ್ ಅಂದರೆ ಏನು, ಪ್ರಿಲಿಮ್ಸ್ಗೆ ಯಾವ ಥರ ಓದಬೇಕು, ಪ್ರಿಲಿಮ್ಸ್ಗೆ ಯಾವ ಥರ ಬೇರೆ ಓದಬೇಕು, ಮೇನ್ಸ್ಗೆ ಯಾವ ಥರ ಬೇರೆ ಓದಬೇಕು, ಮತ್ತು ಯಾವ್ಯಾವ ಬುಕ್ಸ್ ರೆಫರ್ ಮಾಡಬೇಕು, ಯಾವ ಥರ ಸ್ಟ್ರಾಟಜಿಯಿಂದ ಓದಿದರೆ ಆರಾಮಾಗಿ ನೀವು ಬೇಗ ಕವರ್ ಮಾಡ್ಬೋದು, ಪ್ಲಸ್ ಇಫೆಕ್ಟಿವ್ಲಿ ಕವರ್ ಮಾಡೋದು ಎಂಬ ಬಗ್ಗೆ ಒಂದು ನೆಕ್ಸ್ಟ್ ಒಂದು 2-3 ವಿಡಿಯೋದಲ್ಲಿ ನಿಮಗೆ ನಾನು ಹೇಳಬೇಕು ಅಂತ ಪ್ಲ್ಯಾನಿಂಗ್ ಮಾಡಿಕೊಂಡಿದ್ದೀನಿ. ಸೊ ಹೀಗಾಗಿ ನೀವು ಮುಂದಿನ 2-3 ವಿಡಿಯೋ ಎಕ್ಸ್ಪೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ.